ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಿಜಯ್. ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಜಾಬ್ ಮಾಡುತ್ತಿದ್ದೇನೆ. ನನಗಿನ್ನೂ ಮದುವೆಯಾಗಲಿಲ್ಲ. ನನ್ನ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿ ಇದ್ದಾರೆ. ನನಗೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಗಿತ್ತು. ಟ್ರೈನಿಂಗ್ ಮುಗಿಸಿ ಬಂದು ಹಾಗೆ ಸಿಟಿಯಲ್ಲಿ ಉಳಿದುಕೊಂಡೆ. ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ ಅನ್ನು ಬಾಡಿಗೆಗೆ ತೆಗೆದುಕೊಂಡೆ. ಆದರೆ ಮನೆ ಕೆಲಸ ತುಂಬಾ ಕಷ್ಟವಾಗುತ್ತಿತ್ತು. ಬ್ಯಾಚುಲರ್ ಲೈಫ್ ಅಂದರೆ ನಿಮಗೆ ಗೊತ್ತೇ ಇದೆಯಲ್ಲ. ಕೆಲವು ದಿನಗಳಿಂದ ನನ್ನ ಆಫೀಸಲ್ಲಿ ಕೆಲಸ ಬೇರೆ ಜಾಸ್ತಿ ಇದ್ದಿದ್ದರಿಂದ ನಾನು ಸಂಜೆ ಆಫೀಸ್ ಮುಗಿಸಿ ಬರುವುದು ತುಂಬಾ ತಡವಾಗುತ್ತಿತ್ತು. ಆ ಟೈಮಲ್ಲಿ ಮನೆಗೆ ಬಂದು ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅಡುಗೆಯನ್ನು ಮಾಡಿಕೊಳ್ಳಲು ತುಂಬಾ ಕಷ್ಟವಾಗುತ್ತಿತ್ತು. ನನ್ನಮ್ಮ ಆಗಾಗ ಫೋನ್ ಮಾಡಿ ಮಾತನಾಡುತ್ತಿದ್ದರು. ಒಂದು ದಿವಸ ಅಮ್ಮನಿಗೆ ಹೇಳಿದೆ, ನನಗೆ ಮನೆಯ ಕೆಲಸವನ್ನೆಲ್ಲ ನೋಡಿಕೊಂಡು ಆಫೀಸ್ ಅಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟ ಆಗುತ್ತಿದೆ ಅಂತ. ಆಗ ಅಮ್ಮ, ಹಾಗಿದ್ದರೆ ಯಾರಾದರೂ ಕೆಲಸದವರನ್ನು ಇಟ್ಟುಕೋ ಅಂತ ಹೇಳಿದರು. ಸರಿ, ಹಾಗೆ ಮಾಡುತ್ತೇನೆ, ಯಾರಾದರೂ ಸಿಗ್ತಾರೋ ನೋಡ್ತೀನಿ ಅಂತ ಹೇಳಿದೆ. ಆದರೆ ಇಲ್ಲಿ ಕೆಲಸದವರು ಸಿಗುವುದು ಸ್ವಲ್ಪ ಕಷ್ಟ, ಅದರಲ್ಲೂ ಬ್ಯಾಚುಲರ್ ಅಂದ್ರೆ ಸಿಗುವುದು ಇನ್ನೂ ಕಷ್ಟ. ಒಂದು ದಿನ ನಾನು ಆಫೀಸಿಂದ ಮನೆಗೆ ಬರುತ್ತಿರುವಾಗ ಬಸ್ ಸ್ಟಾಪ್ ಹತ್ತಿರ ಒಬ್ಬ ಹೆಂಗಸನ್ನು ನೋಡಿದೆ. ಅವರು ಬಸ್ ಸ್ಟಾಪ್ ಅಲ್ಲಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದರು. ಅವರನ್ನು ನೋಡಿದಾಗ ಒಮ್ಮೆಲೆ ನನ್ನ ಗಮನ ಅವರ ಕಡೆ ಹರಿಯಿತು. ಒಳ್ಳೆಯ ಕಲರ್, ಉದ್ದವಾದ ಜಡೆ, ಕೋಮಲವಾದ ಮೈಕಟ್ಟು, ಸುಮಾರು 35 ವರ್ಷ ಇರಬಹುದು. ಹಾಗೆ ಅವರನ್ನು ನೋಡುವಾಗ ಹಾಗೆನೇ ನೋಡುತ್ತಾ ಇರಬೇಕು ಅಂತ ಅನಿಸುತ್ತಿತ್ತು. ಹಾಗೆ ಕೆಲವು ದಿನ ಅವರು ಎದುರಾದಾಗಲೆಲ್ಲ ಅವರನ್ನೇ ನೋಡುತ್ತಿದ್ದೆ. ಸ್ವಲ್ಪ ದಿನಗಳಲ್ಲಿ ಅವರು ಕೂಡ ನನ್ನನ್ನು ನೋಡಲು ಸ್ಟಾರ್ಟ್ ಮಾಡಿದರು. ಹಾಗೆ ನಾನು ಒಂದು ಸ್ಮೈಲ್ ಕೊಟ್ಟೆ, ಅವರು ಕೂಡ ನನ್ನನ್ನು ನೋಡಿ ನಕ್ಕರು. ಹೀಗೆ ನಾವಿಬ್ಬರೂ ಒಂದೇ ಬಸ್ಸಲ್ಲಿ ಹೋಗುವುದು ಬರುವುದು ನಡೆಯುತ್ತಿತ್ತು. ಹಾಗೆ ಆಗಾಗ ಹಾಯ್, ಹಲೋ ಅಂತ ಮಾತನಾಡಿಸುತ್ತಿದ್ದೆ. ಹೀಗೆ ಒಂದು ದಿನ ಆಫೀಸಿಂದ ಬರುವಾಗ ತುಂಬಾ ಜೋರಾಗಿ ಮಳೆ ಬರುತ್ತಿತ್ತು. ಮಳೆ ಇರುವುದರಿಂದ ಆ ದಿನ ನನಗೆ ಮನೆಗೆ ಬರುವುದು ತುಂಬಾ ಲೇಟಾಯಿತು. ಹಾಗೆ ಬಂದು ಆ ಬಸ್ ಸ್ಟಾಪ್ ಅಲ್ಲೇ ಇಳಿದುಕೊಂಡೆ. ಆಗ ನೋಡಿದರೆ ಆ ಹೆಂಗಸು ಕೂಡ ಅದೇ ಬಸ್ ಸ್ಟಾಪ್ ಅಲ್ಲಿ ಇದ್ದರು. ಅವರು ಮಳೆಯಿಂದ ಪೂರ್ತಿಯಾಗಿ ನೆನೆದು ಹೋಗಿದ್ದರು. ಒದ್ದೆಯಾದ ಸೀರೆಯಲ್ಲಿ ಅವರು ಇನ್ನಷ್ಟು ಅಂದವಾಗಿ ಕಾಣಿಸುತ್ತಿದ್ದರು. ನನ್ನನ್ನು ನೋಡಿ ಹಾಯ್ ಅಂದರು. ನಾನು ಕೂಡ ಹಲೋ ಅಂದೆ. ಹಾಗೆ ಇಬ್ಬರು ಮಾತನಾಡುತ್ತಿರುವಾಗ ನಾನು ಅವರನ್ನು ಕೇಳಿದೆ, ನೀವು ಕೂಡ ಇದೇ ಕಾಲನಿಯಲ್ಲಿ ಇದ್ದೀರಾ ಅಂತ. ಇಲ್ಲ, ನಾನು ವುಮೆನ್ಸ್ PG ಹಾಸ್ಟೆಲ್ ಅಲ್ಲಿ ಇರುತ್ತೇನೆ. ಇವತ್ತು ಮಳೆ ಬರುತ್ತಿರುವುದರಿಂದ ಬರೋದಕ್ಕೆ ತಡವಾಯಿತು. ಇಷ್ಟೊತ್ತಿಗೆ ಹೋದರೆ PG ಗೇಟ್ ಕ್ಲೋಸ್ ಮಾಡಿರುತ್ತಾರೆ, ಹಾಗಾಗಿ ಎಲ್ಲಿಗೆ ಹೋಗೋದು ಅಂತ ತಿಳಿಯದೆ ಇಲ್ಲೇ ಇದ್ದೇನೆ ಅಂದರು. ನನಗೆ ಅವರನ್ನು ಹಾಗೆ ಬಂಟಿಯಾಗಿ ಬಸ್ ಸ್ಟಾಪ್ ಅಲ್ಲಿ ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಇಲ್ಲೇ ಪಕ್ಕದಲ್ಲಿ ನನ್ನ ಅಪಾರ್ಟ್ಮೆಂಟ್ ಫ್ಲಾಟ್ ಇದೆ, ನೀವು ಕೂಡ ಅಲ್ಲಿಗೆ ನನ್ನ ಜೊತೆ ಬರಬಹುದು ಅಂತ ಹೇಳಿದೆ. ಅಯ್ಯೋ ಪರವಾಗಿಲ್ಲ, ನಾನು ಬೆಳಗ್ಗೆವರೆಗೂ ಇಲ್ಲೇ ವೇಟ್ ಮಾಡ್ತೀನಿ ಅಂದರು. ಮಳೆಯಲ್ಲಿ, ಅದು ಈ ಟೈಮಲ್ಲಿ ನೀವು ಒಬ್ಬರೇ ಈ ಬಸ್ ಸ್ಟಾಪ್ ಅಲ್ಲಿ ಇರುವುದು ಒಳ್ಳೆಯದಲ್ಲ, ಏನು ಯೋಚನೆ ಮಾಡದೆ ನನ್ನ ಜೊತೆ ಬನ್ನಿ ಪ್ಲೀಸ್ ಅಂತ ಹೇಳಿದೆ. ಓಕೆ ಥ್ಯಾಂಕ್ಸ್ ಅಂತ ಹೇಳಿ ನನ್ನ ಜೊತೆ ನನ್ನ ಮನೆಗೆ ಬರೋಕೆ ಒಪ್ಪಿಕೊಂಡರು. ಹಾಗೆ ನಾವಿಬ್ಬರು ನಮ್ಮ ಫ್ಲಾಟ್ ಕಡೆ ಹೊರಟೆವು. ಅವರು ನನ್ನ ಪಕ್ಕದಲ್ಲಿ ನಡೆಯುತ್ತಿದ್ದರು. ಆ ಮಳೆಯಲ್ಲಿ ಅವರು ನಡೆಯುತ್ತಿರುವಾಗ ಅವರ ಅಂದ ಹೊರಕ್ಕೆ ಚಿಮ್ಮುವ ಹಾಗೆ ಕಾಣಿಸುತ್ತಿತ್ತು. ಅವರನ್ನು ಹಾಗೆ ನೋಡ್ತಾ ಇದ್ದರೆ ನನ್ನ ಮನಸ್ಸಿನಲ್ಲಿ ಏನೇನು ಆಲೋಚನೆಗಳು ಬರುತ್ತಿದ್ದವು. ನಾನು ಅವೆಲ್ಲವನ್ನು ಮರೆತು ನನಗೆ ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಅವರು ಕೂಡ ನನ್ನ ನೋಟವನ್ನು ನೋಡಿ ಆಗಾಗ ನಾಚಿಕೊಳ್ಳುತ್ತಿದ್ದರು. ಹಾಗೆ ಇಬ್ಬರು ನಮ್ಮ ಫ್ಲಾಟ್ ಸೇರಿಕೊಂಡೆವು. ನಾನು ಫ್ಲಾಟ್ ಡೋರ್ ಓಪನ್ ಮಾಡಿ ಒಳಕ್ಕೆ ಬನ್ನಿ ಅಂತ ಕರೆದೆ. ಅವರು ಮನೆ ಒಳಗೆ ಬಂದು ಅಲ್ಲಿ ಇಲ್ಲಿ ನೋಡ್ತಾ ಇದ್ದರು. ಆಗ ನಾನು ಟವಲ್ ತಂದುಕೊಂಡು ಅವರಿಗೆ ಕೊಟ್ಟೆ. ಇಬ್ಬರು ಸಂಪೂರ್ಣವಾಗಿ ಒದ್ದೆ ಆಗಿದ್ದೆವು. ಅವರು ಟವೆಲ್ ತೆಗೆದುಕೊಂಡು ತನ್ನ ತಲೆಕೂದಲನ್ನು ಒರೆಸಿಕೊಳ್ಳುತ್ತಿದ್ದರು. ಹಾಗೆ ಸ್ವಲ್ಪ ಮೇಲೆ ಕೆಳಗೆ ನೋಡುತ್ತಿದ್ದರು, ಯಾಕಂದರೆ ಅವರ ಬಟ್ಟೆ ಪೂರ್ತಿ ಒದ್ದೆ ಆಗಿರುವುದರಿಂದ ಅವರಿಗೆ ಬದಲು ಮಾಡಲು ಅವರ ಬಳಿ ಬೇರೆ ಬಟ್ಟೆ ಇರಲಿಲ್ಲ. ಆದರೆ ನನಗೆ ಅವರಿಗೆ ಕೊಡಲು ಹೆಂಗಸರ ಬಟ್ಟೆ ಯಾವುದೂ ಇರಲಿಲ್ಲ. ನಾನು ಸ್ವಲ್ಪ ಯೋಚನೆ ಮಾಡಿ ನನ್ನ ಬೀರು ಓಪನ್ ಮಾಡಿದೆ. ಅಲ್ಲಿರುವ ಶರ್ಟ್ ಒಂದನ್ನು ತೆಗೆದು ಅವರಿಗೆ ಕೊಡುತ್ತಾ ಸದ್ಯಕ್ಕೆ ಇದನ್ನೇ ಹಾಕಿಕೊಳ್ಳಿ ಅಂತ ಕೊಟ್ಟೆ. ಅವರು ಅದನ್ನು ನೋಡುತ್ತಾ ಸೀರೆ ತರ ಬೇರೆ ಏನೂ ಇಲ್ವಾ ಅಂತ ಕೇಳಿದರು. ಅಯ್ಯೋ, ನಿಮಗೆ ಆಗಲೇ ಹೇಳಿದೆನಲ್ವಾ, ನಾನು ಬ್ಯಾಚುಲರ್, ನನ್ನ ಹತ್ತಿರ ಲೇಡೀಸ್ ಬಟ್ಟೆಗಳು ಹೇಗೆ ಬರುತ್ತವೆ. ಪರವಾಗಿಲ್ಲ, ಇದು ಸ್ವಲ್ಪ ದೊಡ್ಡ ಶರ್ಟ್, ನಿಮಗೆ ಆಗಬಹುದು
ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿದೆ. ಅವರು ಶರ್ಟ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಹಾಕಿಕೊಳ್ಳಬೇಕಾ ಬೇಡವಾ ಅಂತ ಯೋಚಿಸುತ್ತಿದ್ದರು. ಇಂತಹ ಟೈಮಲ್ಲಿ ನೀವು ತುಂಬಾ ತಡ ಮಾಡಿದರೆ ಕೋಲ್ಡ್ ಆಗುತ್ತದೆ. ಬೇರೆ ಏನೂ ಆಲೋಚನೆ ಮಾಡದೆ ನೀವು ಬಾತ್ರೂಮ್ಗೆ ಹೋಗಿ ಬಟ್ಟೆಯನ್ನು ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳಿದೆ. ಆಯಿತು ಅಂತ ಹೇಳಿ ಬಾತ್ರೂಮಿನೊಳಗೆ ಹೋದರು ಅವರು. ಅವರು ಹಾಗೆ ಹೋಗುತ್ತಿರುವಾಗ ಹಿಂದಿನಿಂದ ನಾನು ಅವರನ್ನೇ ನೋಡುತ್ತಿದ್ದೆ. ಸ್ವಲ್ಪ ಹೊತ್ತಲ್ಲಿ ಅವರು ಸೀರೆಯನ್ನು ತೆಗೆದು ಶರ್ಟ್ ಹಾಕಿಕೊಂಡು ಹೊರಗಡೆ ಬಂದರು. ಅವರನ್ನು ಒಮ್ಮೆ ಆ ರೀತಿ ನೋಡಿ ನನಗೆ ಶಾಕ್ ಆಯಿತು. ಅವರು ನಾಚಿಕೆಯಿಂದ ನಿಂತುಕೊಂಡಿದ್ದರು. ಅವರು ಹಾಗೆ ಕಷ್ಟಪಡುತ್ತಿರುವಾಗ ನಾನು, ಪರವಾಗಿಲ್ಲ, ನೀವು ಫ್ರೀಯಾಗಿ ಇರಬಹುದು, ಇಲ್ಲಿರುವವರು ನಾವಿಬ್ರು ಮಾತ್ರ, ಬೇರೆ ಯಾರೂ ಇಲ್ಲ ಅಂತ ಹೇಳಿದೆ. ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಅವರು ರಿಲ್ಯಾಕ್ಸ್ ಆದರು. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಆಮೇಲೆ ಕಿಚನ್ಗೆ ಹೋಗಿ ಇಬ್ಬರಿಗೂ ಏನಾದರೂ ಡಿನ್ನರ್ ರೆಡಿ ಮಾಡೋಣ ಅಂತ ನೋಡುತ್ತಿದ್ದೆ. ಆ ಸಮಯದಲ್ಲಿ ಆ ಹೆಂಗಸು ನನ್ನ ಹತ್ತಿರ ಬಂದು, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಅದೇ, ನಾವಿಬ್ಬರು ತಿನ್ನುವುದಕ್ಕಾಗಿ ಏನಾದರೂ ಡಿನ್ನರ್ ರೆಡಿ ಮಾಡೋಣ ಅಂತ ನೋಡ್ತಾ ಇದ್ದೇನೆ ಅಂದೆ. ಪರವಾಗಿಲ್ಲ, ನೀವು ಹೋಗಿ ಕುಳಿತುಕೊಳ್ಳಿ, ನಾನು ಏನಾದರೂ ರೆಡಿ ಮಾಡುತ್ತೇನೆ ಅಂತ ಹೇಳಿದರು. ಅಯ್ಯೋ ಪರವಾಗಿಲ್ಲ, ನೀವು ಹಾಯಾಗಿ ಸೋಫಾದಲ್ಲಿ ಕುಳಿತುಕೊಳ್ಳಿ, ನಾನು ಏನೋ ಒಂದು ಮಾಡಿಕೊಂಡು ಬರುತ್ತೇನೆ ಅಂದೆ. ಈಗ ನೀವೇ ಕಷ್ಟಪಡ್ತಾ ಇದ್ದೀರಾ, ನಾನು ಹೇಳಿದ್ನಲ್ವಾ ನೀವು ಆರಾಮಾಗಿ ರೆಸ್ಟ್ ಮಾಡಿ, ನಾನು ಅಡುಗೆ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿದರು. ಹಾಗೆ ಅವರು ಶರ್ಟ್ ಹಾಕಿಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರುವಾಗ ನಾನು ನಿಂತುಕೊಂಡು ನೋಡುತ್ತಿದ್ದೆ. ನನಗೆ ಹಾಗೆ ಅವರನ್ನು ನೋಡುತ್ತಾ ನಿಲ್ಲುವುದು ಸ್ವಲ್ಪ ಕಷ್ಟವಾಯಿತು. ಹಾಗಾಗಿ ಹತ್ತಿರ ಹೋಗಿ, ಏನಾದರೂ ಬೇಕಾ ಅಂತ ಕೇಳುತ್ತಾ ಅವರನ್ನು ಟಚ್ ಮಾಡಲು ಟ್ರೈ ಮಾಡುತ್ತಿದ್ದೆ. ಆಗಾಗ ಅವರಿಗೆ ಏನಾದರೂ ಪ್ರಶ್ನೆ ಕೇಳುತ್ತಾ ಅವರ ಹತ್ತಿರಕ್ಕೆ ಹೋಗುತ್ತಿದ್ದೆ. ಅವರು ಕೂಡ ನಾನು ಟಚ್ ಮಾಡಿದಾಗಲೂ ಏನನ್ನೂ ಹೇಳದೆ ನಾರ್ಮಲ್ ಆಗಿ ಇದ್ದರು. ಹಾಗೆ ಸುಮ್ಮನೆ ಅವರ ಜೊತೆ ಮಾತನಾಡಬೇಕು ಅಂತ ಅವರಲ್ಲಿ ಕೇಳಿದೆ, ನಿಮಗೆ ಯಾರಾದರೂ ಅಡುಗೆಯವರು ಗೊತ್ತಿದ್ದರೆ ಹೇಳಿ, ನಾನು ಒಬ್ಬನೇ ಇರುತ್ತೇನಲ್ವಾ, ನನಗೆ ಬೆಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಕೆಲವು ದಿನಗಳ ಹಿಂದಷ್ಟೇ ಇಲ್ಲಿಗೆ ಬಂದೆ, ಆದರೆ ಮನೆ ಕೆಲಸ ಮಾಡಿಕೊಳ್ಳುವುದು ಕಷ್ಟವಾಗಿದೆ ಅಂತ ಅವರಿಗೆ ಹೇಳಿದೆ. ಆಗ ಅವರು, ನಾನು ಕೂಡ ಇಲ್ಲಿ ಒಬ್ಬಳೇ ಇದ್ದೇನೆ, ಜಾಬ್ಗೋಸ್ಕರ ನಾನು ನನ್ನ ಫ್ಯಾಮಿಲಿಯನ್ನು ಬಿಟ್ಟು ಇಲ್ಲಿಗೆ ಬರಬೇಕಾಯಿತು ಅಂದರು. ಹೌದಾ, ಹಾಗಾದರೆ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನೀವು ಹಾಸ್ಟೆಲ್ ಬಿಟ್ಟು ಇಲ್ಲೇ ಇರಬಹುದು ಅಂತ ಹೇಳಿದೆ. ಬೇಕಾದರೆ ಹಾಸ್ಟೆಲ್ ರೆಂಟ್ ಕೊಡುವ ಬದಲು ನೀವು ನನ್ನ ಮನೆಯ ಕೆಲಸ ಮಾಡಿಕೊಟ್ಟರೆ ಸರಿಯಾಗುತ್ತದೆ ಅಂದೆ. ಅವರು ಸ್ವಲ್ಪ ಹೊತ್ತು ಯೋಚಿಸಿ, ನೀವು ಬ್ಯಾಚುಲರ್ ಅಲ್ವಾ, ನಿಮ್ಮ ಜೊತೆ ಇಲ್ಲಿ ಮನೆಯಲ್ಲಿ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತದೆ ಅಂತ ಹೇಳಿದರು. ಹಾಗೆ ಸ್ವಲ್ಪ ಹೊತ್ತಲ್ಲಿ ಅವರು ಡಿನ್ನರ್ ರೆಡಿ ಮಾಡಿದರು. ಇಬ್ಬರು ಕುಳಿತುಕೊಂಡು ಊಟ ಮಾಡಿದೆವು. ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದರು. ನೀವು ಸ್ವಲ್ಪ ಸಮಯದಲ್ಲೇ ತುಂಬಾ ಐಟಮ್ಸ್ ರೆಡಿ ಮಾಡಿದ್ದೀರಿ ಅಂತ ಹೇಳಿದೆ. ನೀವು ಮಾಡಿದ ಅಡುಗೆ ನನಗೆ ತುಂಬಾ ಇಷ್ಟವಾಗಿದೆ, ಪ್ಲೀಸ್ ನೀವು ಬೇರೆ ಏನು ಆಲೋಚನೆ ಮಾಡದೆ ಇಲ್ಲಿಗೆ ಶಿಫ್ಟ್ ಆಗಿ ಅಂತ ಅವರ ಕೈಯನ್ನು ಹಿಡಿದುಕೊಂಡು ಹೇಳಿದೆ. ಅವರು ಒಮ್ಮೆಲೆ ಶಾಕ್ ಆದ್ರು. ಅಯ್ಯೋ ಸಾರಿ, ಏನೋ ಮಾತಿನ ಮಧ್ಯದಲ್ಲಿ ಮೈ ಮರೆತು ನಿಮ್ಮನ್ನು ಹಿಡಿದುಕೊಂಡೆ ಅಂದೆ. ಹಾಗೆ ಇಬ್ಬರು ಡಿನ್ನರ್ ಮುಗಿಸಿದೆವು. ಅವರಿಗೆ ರೂಮಲ್ಲಿ ಮಲಗಲು ಹೇಳಿದೆ. ನಾನು ಹೊರಗಡೆ ಹಾಲಲ್ಲಿ ಸೋಫಾದ ಮೇಲೆ ಮಲಗಿಕೊಳ್ಳುತ್ತೇನೆ ಅಂದೆ. ಅದಕ್ಕೆ ಅವರು, ಬೇಡ, ನೀವು ಒಳಗಡೆ ಬೆಡ್ರೂಮಲ್ಲಿ ಹಾಯಾಗಿ ಮಲಗಿಕೊಳ್ಳಿ, ನಾನು ಹೊರಗಡೆ ಸೋಫಾದಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತೇನೆ ಅಂದರು. ಸರಿ ನಿಮ್ಮಿಷ್ಟ ಅಂತ ಹೇಳಿ ನಾನು ಒಳಗಡೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡೆ. ಅವರು ಹಾಗೆ ಸೋಫಾದ ಮೇಲೆ ಮಲಗಿಕೊಂಡಿದ್ದರು. ಮಧ್ಯರಾತ್ರಿ ನೀರು ಕುಡಿಯೋಣ ಅಂತ ಹೊರಗಡೆ ಬಂದಿದ್ದೆ. ಆಗ ಅವರು ಧರಿಸಿಕೊಂಡ ಶರ್ಟ್ ಸ್ವಲ್ಪ ಜಾರಿ ಹೋಗಿತ್ತು. ಅವರನ್ನು ಆ ರೀತಿ ನೋಡಿದಾಗ ನನ್ನನ್ನು ನಾನೇ ತಡೆದುಕೊಳ್ಳಲು ಆಗಲಿಲ್ಲ. ಅವರ ಹತ್ತಿರ ಹೋಗಿ ಹಾಗೆ ಅವರನ್ನು ಹತ್ತಿರದಿಂದ ನೋಡುತ್ತಾ ನಿಂತು ಬಿಟ್ಟೆ. ಸ್ವಲ್ಪ ಹೊತ್ತಲ್ಲಿ ಅವರು ಒಮ್ಮೆ ಕಣ್ಣು ತೆರೆದು ನನ್ನನ್ನು ನೋಡಿ ಇದಕ್ಕಿದ್ದಂತೆ ಎದ್ದು ಕುಳಿತುಕೊಂಡರು. ಏನಾಯಿತು, ಯಾಕೆ ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಕೇಳಿದರು. ನೀವು ಸಾರಿಗಿಂತ ಈ ಶರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀರಾ, ಹಾಗಾಗಿ ನನಗೆ ಇಲ್ಲೇ ಹೀಗೆ ನೋಡ್ತಾ ಇರೋಣ ಅಂತ ಅನಿಸಿತು ಅಂದೆ. ಅವರು ನಾಚಿಕೊಂಡು ತಲೆಕೆಳಕ್ಕೆ ಹಾಕಿಕೊಂಡರು. ನಾನು ಅವರ ಪಕ್ಕ ಹೋಗಿ ಕುಳಿತುಕೊಂಡೆ. ನೀವು ಏನೂ ಅಂದುಕೊಳ್ಳಲ್ಲ ಅಂದರೆ ಒಂದು ಮಾತನ್ನು ಕೇಳೋಣ ಅಂತ ಅಂದುಕೊಳ್ತಿದ್ದೇನೆ ಅಂತ ಹೇಳಿದೆ. ಏನು ಕೇಳಿ ಅಂತ ಹೇಳಿದರು. ನೀವು ಕೂಡ ಹರೆಯದ ವಯಸ್ಸಲ್ಲಿ ಇದ್ದೀರಾ, ಹಾಗೆ ಒಬ್ಬರೇ ಇದ್ದೀರಿ, ನಿಮಗೆ ಯಾವತ್ತೂ ಆ ರೀತಿಯ ಫೀಲಿಂಗ್ಸ್ ಬಂದಿಲ್ವಾ ಅಂತ ಕೇಳಿದೆ. ಆತರ ಏನೂ ಇಲ್ಲ ಅಂತ ಸುಮ್ಮನೆ ಮಾತು ಮರೆಸಲು ಹೇಳಿದರು. ನಾನು ಸ್ವಲ್ಪ ಅವರ ಹತ್ತಿರಕ್ಕೆ ಹೋಗಿ ಅವರ ಭುಜದ ಮೇಲೆ ಕೈ ಇಟ್ಟೆ.
ಅವರು ಸ್ವಲ್ಪ ಮುಜುಗರವಾಗಿ ಪಕ್ಕಕ್ಕೆ ಸರಿಯಲು ಪ್ರಯತ್ನಿಸುತ್ತಿದ್ದರು. ಆದರೆ ನಾನು ಬಿಡದೆ ಅವರನ್ನು ಒಮ್ಮೆಲೆ ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಕಡೆಗೆ ಎಳೆದುಕೊಂಡೆ. ಒಮ್ಮೆಲೆ ಅವರು ನನ್ನ ಹತ್ತಿರಕ್ಕೆ ಬಂದರು. ಮಳೆಯ ಚಳಿಯಲ್ಲಿ ನೆನೆದು ಬಂದಿದ್ದುದರಿಂದಲೋ ಏನೋ, ಇಬ್ಬರೂ ಒಬ್ಬರನ್ನೊಬ್ಬರು ಬೆಚ್ಚಗೆ ಹಿಡಿದುಕೊಂಡು ಕುಳಿತೆವು. ಆಗ ಅವರಿಗೂ ತಮ್ಮ ಭಾವನೆಯನ್ನು ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂಜ್ GK@gmail.comಗೆ ಕಳಿಸಿ. ನಮಸ್ಕಾರ.